अंडमान निकोबार द्वीपगळिगे मरुनामकरण माडलागिदे ओट्टु 21 द्वीपगळिगे मरुनामकरण माडिदे केंद्र सरकार 21 मंदि परम वीर चक्र पडेदवर हेसरन्न नामकरण माडलागिदे ई पैकि वीर कन्नडिग योधन हेसरन्न कूड द्वीपवोंदक्के इडलागिदे मेजर राम राघोबा राणे हेसरन्न द्वीपवोंदक्के नामकरण माडलागिदे ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಲೈವ್ ಕನೆಕ್ಟೆಡ್ ಇದ್ದಾರೆ ಚಂದ್ರಮೋಹನ್ 21 ಮಂದಿ ವೀರ ಯೋಧರು ಕೂಡ ಭಾರತ ಮಾತೆಯ ವೀರ ಪುತ್ರರೇ ಶತಮಾನಗಳವರೆಗೂ ಕೂಡ ಅವರಿಗೆ ಗೌರವ ಸಮರ್ಪಣೆಯ ಅರ್ಥವಾಗಿ ದ್ವೀಪಗಳಿಗೆ ಹೆಸರನ್ನ ನೀಡಿರುವುದು ಅದರಲ್ಲೂ ವಿಶೇಷವಾಗಿ ಕನ್ನಡದ ವೀರ ಯೋಧ ರಾಘೋಬಾ ರಾಣೆಯವರ ಹೆಸರನ್ನ ನಾಮಕರಣ ಮಾಡಿರುವುದು ಮೇಜರ್ ರಾಣೆಯವರ ಹಿನ್ನೆಲೆ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದ ವಿಶೇಷತೆಯನ್ನ ತಿಳಿಸ್ತಾ ಹೋಗೋದಾದ್ರೆ ನಮ್ಮ ದೇಶದಲ್ಲಿ ಪರಾಕ್ರಮ ದಿವಸವನ್ನ ಆಚರಿಸಲಾಗ್ತಾ ಇದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವನ್ನ 2 ವರ್ಷದ ಹಿಂದೆನೇ ಕೇಂದ್ರ ಸರ್ಕಾರ ಪರಾಕ್ರಮ ದಿವಸ ಅಂತ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡುತ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಹೇಳಿ ಘೋಷಣೆಯನ್ನ ಮಾಡಿದೆ ಮುಖ್ಯವಾಗಿ ಇವತ್ತು ನಮ್ಮ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಇರತಕ್ಕಂತ ನಾಮಕರಣ ಮಾಡದೇ ಇರತಕ್ಕಂತ ದ್ವೀಪಗಳಿಗೆ ಭಾರತದಲ್ಲಿ ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತರಾದಂತ ವೀರ ಯೋಧರ ಉತ್ತಾತ್ಮ ಯೋಧರ ಹೆಸರನ್ನ ನಾಮಕರಣವನ್ನ ಮಾಡಲಾಗಿದೆ ಮುಖ್ಯವಾಗಿ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ 16 ದ್ವೀಪಗಳಿವೆ ಇವುಗಳಿಗೆ ಯಾವುದೇ ಹೆಸರನ್ನ ಇದುವರೆಗೂ ಕೂಡ ನಾಮಕರಣ ಮಾಡಿರಲಿಲ್ಲ ಆದರೆ ಈಗ ಕೇಂದ್ರ ಸರ್ಕಾರ ಈ ದ್ವೀಪಗಳಿಗೆ 21 ಮಂದಿ ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತರ ಹೆಸರನ್ನ ನಾಮಕರಣ ಮಾಡಕ್ಕೆ ತೀರ್ಮಾನವನ್ನು ತೆಗೆದುಕೊಂಡು ನಾಮಕರಣವನ್ನ ಮಾಡಿದೆ ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಭಾಗಿಯಾಗಿದ್ರು ಮುಖ್ಯವಾಗಿ ಪರಮವೀರ ಚಕ್ರ ಪುರಸ್ಕೃತರಾದಂತವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತವರು ಜೊತೆಗೆ ಭಾರತೀಯ ಸೇನೆಯಲ್ಲೂ ಕೂಡ ಹೋರಾಟವನ್ನ ಮಾಡಿದಂತ ಅನೇಕ ಮಂದಿ ವೀರ ಯೋಧರು ಇದ್ದಾರೆ ಇವರ ಹೆಸರುಗಳನ್ನು ಇವತ್ತು ಈ ಅಂಡಮಾನ್ ನಿಕೋಬಾರ್ ದ್ವೀಪದ 21 ದ್ವೀಪಗಳಿಗೆ ನಾಮಕರಣ ಮಾಡಲಾಗಿದೆ ಇದರಲ್ಲಿ ಕನ್ನಡಿಗ ರಾಮ ರಾಘೋಬಾ ರಾಣೆ ಅವರ ಹೆಸರು ಕೂಡ ಸೇರಿದೆ ರಾಮ ರಾಘೋಬಾ ರಾಣೆ ಅವರು ನಮ್ಮ ಕರ್ನಾಟಕದ ಕಾರವಾರ ಬಳಿಯ ಚೆಂಡಿಯಾ ಗ್ರಾಮದಲ್ಲಿ ಹುಟ್ಟಿದಂತವರು ತಮ್ಮ 28ನೇ ವಯಸ್ಸಿಗೆನೇ ಭಾರತೀಯ ಸೇನೆಗೆ ಸೇರ್ಪಡೆಯಾಗಿದ್ರು ಆಗ ಬ್ರಿಟಿಷ್ ಇಂಡಿಯನ್ ಆರ್ಮಿ ಇತ್ತು ಆ ಸಂದರ್ಭದಲ್ಲೇ ಬ್ರಿಟಿಷ್ ಇಂಡಿಯನ್ ಆರ್ಮಿಗೆ ಸೇರ್ಪಡೆಯಾಗಿ 2ನೇ ವಿಶ್ವ ಮಹಾಯುದ್ಧದಲ್ಲೂ ಕೂಡ ಭಾಗಿಯಾಗಿದ್ರು ಸ್ವಾತಂತ್ರ್ಯ ನಂತರವೂ ಕೂಡ ಭಾರತೀಯ ಸೇನೆಯಲ್ಲಿ ಯೋಧರಾಗಿ ಸೇನೆಯನ್ನ ಸೇವೆಯನ್ನ ಸಲ್ಲಿಸಿದರೆ ಆ ಸಂದರ್ಭದಲ್ಲೇ 1947-48 ರ ಭಾರತ ಪಾಕಿಸ್ತಾನ ಯುದ್ಧದಲ್ಲೂ ಕೂಡ ಭಾಗಿಯಾಗಿದ್ರು ಮುಖ್ಯವಾಗಿ ಜಮ್ಮು ಕಾಶ್ಮೀರದ ರಾಜೌರಿಯನ್ನ ಭಾರತೀಯ ಸೇನೆ ಮತ್ತೆ ತನ್ನ ವಶಕ್ಕೆ ತೆಗೆದುಕೊಳ್ಳುವಲ್ಲಿ ರಾಮ ರಾಘೋಬ್ ರಾಣೆ ಕೂಡ ಬಹಳ ಪ್ರಮುಖವಾದಂತ ಪಾತ್ರವನ್ನು ವಹಿಸಿದ್ರು ಭಾರತದ ಯುದ್ಧ ಟ್ಯಾಂಕ್ಗಳು ರಾಜೌರಿಯನ್ನ ತಲುಪಲಿಕ್ಕೆ ಅನೇಕ ಅಡ್ಡಿ ಆತಂಕಗಳು ಎದುರಾಗಿದ್ವು ರಸ್ತೆಯಲ್ಲಿ ಪಾಕಿಸ್ತಾನ ಸೇನೆ ದಾಳಿಯನ್ನ ನಡೆಸ್ತಾ ಇತ್ತು ಆ ದಾಳಿಯನ್ನ ಮೆಟ್ಟಿ ನಿಂತು ರಸ್ತೆ ಮಾರ್ಗವನ್ನ ಸಿದ್ಧಪಡಿಸಿ ಭಾರತದ ಸೇನೆ ಯುದ್ಧ ಟ್ಯಾಂಕ್ಗಳು ರಾಜೌರಿಯನ್ನ ತಲುಪುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತವರು ರಾಮ ರಾಘೋಬ್ ರಾಣೆ ಈ ಕಾರಣಕ್ಕಾಗಿನೇ ಇವರಿಗೆ 1948ರಲ್ಲೇ ಪರಮವೀರ ಚಕ್ರ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿತ್ತು ಅದಾದ ಬಳಿಕ ಇವರು ಭಾರತೀಯ ಸೇನೆಯಲ್ಲೇ ಸೇವೆಯನ್ನು ಸಲ್ಲಿಸಿ ಮೇಜರ್ ಹುದ್ದೆಯಲ್ಲಿ ಇದ್ದುಕೊಂಡು 1968ರಲ್ಲಿ ಸೇವೆಯಿಂದ ನಿವೃತ್ತರಾದರು ಈ ಭಾರತೀಯ ಸೇನೆಯಲ್ಲಿ ರಾಜೌರಿಯನ್ನ ಮತ್ತೆ ಭಾರತದ ತನ್ನ ವಶಕ್ಕೆ ತೆಗೆದುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕಾರಣಕ್ಕಾಗಿ ಪರಮವೀರ ಚಕ್ರ ಪುರಸ್ಕಾರವನ್ನು ನೀಡಲಾಗಿತ್ತು ಈಗ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಒಂದು ದ್ವೀಪಕ್ಕೆ ರಾಮ ರಾಘೋಬ್ ರಾಣೆಯವರ ಹೆಸರನ್ನು ಇವತ್ತು ನಾಮಕರಣವನ್ನು ಮಾಡಲಾಗಿದೆ ಈ ಮೂಲಕವಾಗಿ ಭಾರತೀಯ ಸೇನೆಗಾಗಿ ಮತ್ತು ರಾಜೌರಿಯನ್ನ ವಶಪಡಿಸಿಕೊಳ್ಳಲು ಪ್ರಮುಖ ಪಾತ್ರ ವಹಿಸಿದ್ದಕ್ಕಾಗಿ ಕೊಟ್ಟಂತ ಕೊಡುಗೆಯನ್ನು ಸ್ಮರಿಸತಕ್ಕಂತದ್ದು ಮತ್ತು ಇವರ ಹೆಸರನ್ನು ಚಿರಸ್ಥಾಯಿಗೊಳಿಸತಕ್ಕಂತ ಕೆಲಸ ಗೌರವವನ್ನು ಕೊಡತಕ್ಕಂತ ಕೆಲಸವನ್ನು ಭಾರತ ಸರ್ಕಾರ ಮಾಡಿದೆ ಮುಖ್ಯವಾಗಿ ಪರಮವೀರ ಚಕ್ರ ಪುರಸ್ಕೃತರ ಹೆಸರನ್ನು ಚಿರಸ್ಥಾಯಿಗೊಳಿಸತಕ್ಕಂತದ್ದು ಮತ್ತು ಮುಂದಿನ ತಲೆಮಾರಿಗೂ ಕೂಡ ಅವರು ಸ್ಫೂರ್ತಿಯಾಗುವಂತ ನಿಟ್ಟಿನಲ್ಲಿ ಅವರ ಹೆಸರನ್ನು ಚಿರಸ್ಥಾಯಿಗೊಳಿಸಲಿಕ್ಕೆ ಈ ಒಂದು ನಾಮಕರಣವನ್ನು ಮಾಡಲಾಗಿದೆ ಸ್ಮಿತಾ ರೈತ ಧನ್ಯವಾದ ಚಂದ್ರಮೋಹನ್ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ